ಬೆಂಗಳೂರಿನಲ್ಲಿ ಮೂರು ದಿನ ಮೂರು ಹಂತ ಸುಮಾರು ನಲ್ವತ್ತೊಂದು ಕಿಲೋಮೀಟರ್ನಲ್ಲಿ ರೋಡ್ ಶೋವನ್ನು ನಡೆಸಿದರು ಮೋದಿ ನೆನ್ನೆ ಮುಗಿತು ಮೂರನೇ ಹಂತ ಈ ಮೂಲಕ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದ್ರು ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮೋದಿ ಮೆಗಾ ರೋಡ್ ಶೋನ ಎಫೆಕ್ಟ್ ಏನಾಗಿರುತ್ತೆ ಗುಜರಾತ್ ಇತಿಹಾಸ ಇಲ್ಲೂ ಕೂಡ ರಿಪೀಟ್ ಆಗುತ್ತಾ ಅಂದರೆ ಬಿ ಜೆ ಪಿಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಬೆಂಗಳೂರಿನ ಮೇಲೆ ಬಿ ಜೆ ಪಿ ಮತ್ತೆ ಹಿಡಿತ ಸಾಧಿಸಲು ರಹದಾರಿಯಾಗುತ್ತಾ ನಮೋ ರೋಡ್ ಶೋ ಅನ್ನೋದು ಮೇ ಹದಿಮೂರನೇ ತಾರೀಕಿಗೆ ಗೊತ್ತಾಗುತ್ತೆ ಗುಜರಾತ್ ಮಾದರಿಯಲ್ಲೇನೋ ರೋಡ್ ಶೋ ನಡೆಸಿದ್ದಾರೆ ಗುಜರಾತ್ ಮಾದರಿಯಲ್ಲೇ ಜನ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು ಹಾಗಾದರೆ ಗುಜರಾತ್ನಲ್ಲಿ ಏನು ಇತಿಹಾಸ ಇತ್ತು ಅದು ಬೆಂಗಳೂರಿನಲ್ಲೂ ಅಥವಾ ರಾಜ್ಯ ಮರುಕಳಿಸುತ್ತಾ ಅನ್ನುವಂತಹ ಕುತೂಹಲ ಯಾಕೆ ನೋಡ್ಬಿಡೋಣ ಬೆಂಗಳೂರಲ್ಲಿ ಗುಜರಾತ್ ಮಾಡೆಲ್ ರೋಡ್ ಶೋವನ್ನು ಮೋದಿ ನಡೆಸಿದ್ದಾರೆ ಗುಜರಾತ್ನಲ್ಲಿ ಐವತ್ತು ಕಿಲೋಮೀಟರ್ ಸತತವಾಗಿ ರೋಡ್ ಶೋ ನಡೆಸಿದ್ರು ಮೋದಿ ಅದರಲ್ಲೂ ಕೂಡ ಇತಿಹಾಸ ಅನ್ನುವ ರೀತಿಯಲ್ಲಿ ಗೆಲುವನ್ನು ಸಾಧಿಸ್ತು ಬಿಜೆಪಿ ಬೆಂಗಳೂರಿನಲ್ಲಿ ಅದೇ ಸಾರಿ ಗುಜರಾತ್ನಲ್ಲಿ ಅದೇ ಬೆಂಗಳೂರಿನಲ್ಲಿ ಮರುಕಳಿಸುತ್ತಾ ಅನ್ನುವಂತಹ ಪ್ರಶ್ನೆ ಸುಮಾರು ನಲವತ್ತು ಕಿಲೋಮೀಟರ್ ರೋಡ್ ಶೋ ಮೂಲಕ ನಮೋ ಸುನಾಮಿ ಬೆಂಗಳೂರಿನಲ್ಲಿ ಅಂತ ಬಿಜೆಪಿ ನಂಬಿಕೊಂಡಿದೆ ಗುಜರಾತ್ನಲ್ಲಿ ಐವತ್ತು ಕಿಲೋಮೀಟರ್ ನಡೆಸಿದ್ರು ಬೆಂಗಳೂರಿನಲ್ಲಿ ಬೆಂಗಳೂರೇ ಸೆಕೆಂಡ್ ಗುಜರಾತ್ ನಂತರ ನಲವತ್ತು ಕಿಲೋಮೀಟರ್ ರೋಡ್ ಶೋ ಮೂಲಕ ನಮೋ ಸುನಾಮಿ ಎದ್ದಿದೆ ಅನ್ನುವಂತಹ ನಂಬಿಕೆ ಮೋದಿ ಅಬ್ಬರದ ರೋಡ್ ಶೋ ಬಳಿಕ ಲಾಭದ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ ಜೋರಾಗಿದೆ ಕಾಂಗ್ರೆಸ್ ಕೂಡ ಅದಕ್ಕೆ ತಕ್ಕಂಗೆ ನಾವೇನು ಮಾಡಬೇಕು ಅಂತ ಆ ತಂತ್ರಗಾರಿಕೆಯಲ್ಲಿ ತೊಡಗಿದೆ ಅವರು ಏನು ಸುಮ್ ಕೂತಿಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಮೋದಿ ಅಬ್ಬರದ ರೋಡ್ ಶೋ ಬಳಿಕ ಲಾಭದ ಲೆಕ್ಕಾಚಾರಗಳು ಜೋರಾಗಿದ್ದು ಗುಜರಾತ್ನಲ್ಲಿ ಮೋದಿ ರೋಡ್ ಶೋದಿಂದ ಭರ್ಜರಿ ಸಕ್ಸಸ್ ರೇಟನ್ನು ಕಂಡಿತ್ತು ಹಾಗೆ ನೋಡೋದಾದರೆ ಗುಜರಾತ್ನಲ್ಲಿ ಸಲ ಏನಾಗುತ್ತೋ ಅನ್ನೋ ಆತಂಕ ಬಿ ಜೆ ಪಿಯಲ್ಲಿತ್ತು ಕೊನೆ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ನಡೆಸಿದಂತಹ ಟೀಕೆಗಳಿರ್ಬೋದು ಗುಜರಾತ್ನಲ್ಲಾದಂತಹ ಬೆಳವಣಿಗೆಗಳಿರ್ಬೋದು ಬಟ್ ಕೊನೆ ಕ್ಷಣದಲ್ಲಿ ಎಡಬಿಡದೆ ಬಿಟ್ಕೊಡೋಲ್ಲ ನಾವು ಅನ್ನೋ ರೀತಿಯಲ್ಲಿ ಮೋದಿ ಪಟ್ಟು ಹಿಡಿದು ರೋಡ್ ಶೋ ನಡೆಸಿದ್ರು ಅದೇ ರೀತಿಯ ಗೆಲುವನ್ನು ಕೂಡ ಕಂಡರು ಹಾಗೆ ಇಲ್ಲೂ ಕೂಡ ಆಗತ್ತೆ ಅನ್ನುವಂತಹ ನಂಬಿಕೆ ಬಿ ಜೆ ಪಿಲಿದೆ ಬೆಂಗಳೂರಿನಲ್ಲೂ ಅದೇ ಪ್ರಮಾಣದ ಸಕ್ಸಸ್ ನಿರೀಕ್ಷೆಯಲ್ಲಿ ಬಿ ಜೆ ಪಿ ಇದೆ ಏರೋ ಇಪ್ಪತ್ತೆಂಟರಲ್ಲಿ ಅಟ್ಲೀಸ್ಟ್ ಇಪ್ಪತ್ತರ ಮೇಲೆ ಹೋಗಿಬಿಡ್ಬೇಕು ನಾವು ಅಂತ ಗುಜರಾತ್ ರೋಡ್ ಶೋ ಹಿಸ್ಟರಿ ಇಲ್ಲೂ ಕೂಡ ಮರುಕ ಮರುಕಳಿಸುವಂತಹ ಭರವಸೆ ಇದ್ದು ಮರುಕಳಿಸುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಬಿ ಜೆ ಪಿ ಇದೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಸದ್ಯ ಬಿ ಜೆ ಪಿ ಇದೆ ಕಾರ್ಯಕರ್ತರಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಸಾರಿ ನಾನು ಹನ್ನೆರಡು ಒಂದೇ ಆಗಲೇ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಬೆಂಗಳೂರಿನಲ್ಲಿ ಹದಿನೇಳು ಕ್ಷೇತ್ರ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು ಆಗ ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ರು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಬರೋಬರಿ ಹದಿನೇಳು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅದಾದ ನಂತರ ಠಪ್ ಅಂತ ಕೆಳಗೆ ಬಿದ್ದು ಹನ್ನೆರಡಕ್ಕೇನೋ ಬಂದು ನಿಂತ್ಕೊಂಡಿತ್ತು ಬಟ್ ಈ ಸಲ ಹಾಗಾಗೋದು ಬೇಡ ಹದಿನೆಂಟಾದರೂ ಅಥವಾ ಹದಿನೆಂಟಕ್ಕಿಂತ ಹೆಚ್ಚಾದರೂ ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸದಲ್ಲಿ ಬಿ ಜೆ ಪಿ ಇದೆ ಹಾಗಾಗಿ ಮೋದಿ ಅವ್ರನ್ನ ಕರೆಸಿ ಕಸರತ್ತು ನಡೆಸಿದೆ ಕಸರತ್ತಿನ ರಿಸಲ್ಟ್ ಏನು ಯಾರು ವಿನ್ನು ಹದಿಮೂರನೇ ತಾರೀಕು ಗೊತ್ತಾಗುತ್ತೆ ಇನ್ನೆರಡು ದಿನ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ಮೋದಿಯವರು ಟಾಟಾ ಅಂತ ಹೇಳಿ ಹೋಗಿದ್ದಾರೆ ಅಂದರೆ ಮುಗಿಸಿದ್ದಾರೆ ನಂಜನಗೂಡಿನಲ್ಲಿ ಬೆಂಗಳೂರಾದ ನಂತರ ಶಿವಮೊಗ್ಗ ಶಿವಮೊಗ್ಗದ ನಂತರ ನಂಜನಗೂಡಿನಲ್ಲಿ ಮುಗಿಸಿದರು ಇನ್ನಿನ್ನೆರಡು ದಿನ ಮಾತ್ರ ಎಲೆಕ್ಷನಿಗೆ ಬಾಕಿ ಇದೆ ಇವತ್ತು ಹಾಸನದಲ್ಲಿ ದೇವರೇ ದೇವೇಗೌಡರು ಕಾಂಗ್ರೆಸ್ ಕೂಡ ಮತ್ತೊಂದು ರೀತಿಯಲ್ಲಿ ಭರ್ಜರಿ ಪ್ರಚಾರ ಇವೆಲ್ಲವೂ ಇದೆ ಇನ್ನೆರಡು ದಿನದಲ್ಲಿ ರಿಸಲ್ಟ್ ಬಂದು ಹೋಗಿ ಸಾರಿ ಎಲೆಕ್ಷನ್ ಆಗುತ್ತೆ ಇವತ್ತೇ ಬಹಿರಂಗ ಪ್ರಚಾರಕ್ಕೆ ಅಂತಿಮ ತೆರೆ ಆ್ಯಕ್ಚುಲಿ ನಾಳೆಯಿಂದ ಮಾಡೋ ಹಂಗಿಲ್ಲ ಇದನ್ನೆಲ್ಲ